ನಮ್ದು ಹಕ್ಕನ್ನ ನಾ ಬೇಡಾಕತ್ತೀನಿ. ಹಕ್ಕೆ ಬೇಕು ನಮ್ಗೆ ಹೋಗಂಗಿಲ್ಲ. 8 ದಿವಸ ಆಗಲಿ 20 ದಿವಸ ಆಗಲಿ ನಾ ಹೋಗಂಗಿಲ್ಲ. ಅವ್ರು ಬಂದು ಬರಬ್ಬರ ಸಿದ್ದರಾಮಯ್ಯ ಬರು ತನ ಹೋಗಂಗಿಲ್ಲ. ನಾ ಬದುಕು ಸುಟ್ಟ ಬಿಸಿಯೂಟ ಕಾರ್ಯಕರ್ತೆಯರ ಪಾಡು ಇದೇ ಆಗಿರುವಂಥದ್ದು. 2015 ಮಾರ್ಚ್ನಲ್ಲಿ 75% ಸ್ಯಾಲರಿ ಹೈಕ್ ಆಗತ್ತೆ ನಮ್ಮ ಶಾಸಕರದ್ದು. ಆದರೆ ಬಿಸಿಯೂಟ ತಯಾರಿಸುವಂತಹ ಮಹಿಳೆಯರೇನಿದ್ದಾರೆ 2100 ರೂಪಾಯಿ 2200 ರೂಪಾಯಿಗಿಂತ ಮೇಲೆ ಬರ್ತಾ ಇಲ್ಲ. ಈಗ ಸದ್ಯಕ್ಕೆ JDS ಮುಖಂಡರಾದಂತಹ ಶರವಣ ಮಾತನಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಕೇಳೋಣ. 1000 ರೂಪಾಯಿ ಸಾಲ ಇಟ್ಟಿದೆ. ಬಹುಶಃ ಇವರ ನ್ಯಾಯಬದ್ಧ ಒಂದು ಬೇಡಿಕೆಯನ್ನ ಕೇಳಕ್ಕೂ ಕೂಡ ಯಾವುದೇ ಒಬ್ಬ ಸರ್ಕಾರದ ಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆಯ ಸಚಿವರು ಇಲ್ಲಿ ಬರದೇ ಇರತಕ್ಕಂಥದ್ದು ನಿಜವಾಗ ನಮ್ಮ ಎಲ್ಲರ ದುರಂತ ಹೇಳಿ ಬಯಸ್ತಾ ಇದ್ದೀನಿ. ಇವರ ಒಂದು ಬೇಡಿಕೆ ಏನಿದೆ, ನ್ಯಾಯಬದ್ಧ ಒಂದು ಬೇಡಿಕೆಯನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣವರು ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಗಮನಕ್ಕೆ ಕೂಡ ನಾವು ತೆಗೆದುಕೊಂಡು ಹೋಗ್ತೀನಿ. ಇವತ್ತು ಭಾಳ ನೋವಾಗಿದೆ. ಇದನ್ನು ನಾನು ಮಾಧ್ಯಮದಲ್ಲಿ ನೋಡಿ ಇವತ್ತು ನಾನು ಇಲ್ಲಿ ಬಂದಿರತಕ್ಕಂಥದ್ದು. ಇದರ ಬಗ್ಗೆ ಇವತ್ತು ನಾನು ಸದನದಲ್ಲಿ ಕೂಡ ಪ್ರಸ್ತಾವನೆ ಮಾಡ್ತೀನಿ. ಎಸ್, ಶರವಣ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಈಗಾಗಲೇ ಹೇಳಿದೆ, ಜನಪ್ರತಿನಿಧಿಗಳು ತಮಗೆ ಬೇಕಾದಾಗ ಯಾವಾಗ ತಮ್ಮ ಖರ್ಚಿಗೆ ದುಡ್ಡು ಸಾಕಾಗ್ತಾ ಇಲ್ಲ, ಸಂಬಳದಲ್ಲಿ ಏರಿಕೆ ಆಗಬೇಕು ಅಂದರೆ ಸರ್ವಾನುಮತದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ, ಸರ್ಕಾರವೂ ಕೂಡ ಅದಕ್ಕೆ ಸೈನ್ ಮಾಡಿ ಬಹಳ ಸುಲಭವಾಗಿ ಕಳಿಸ್ಬಿಡುತ್ತೆ. ಆದರೆ ಬಿಸಿಯೂಟ ಕಾರ್ಯಕರ್ತೆಯರು ಕನಿಷ್ಠ ವೇತನ ಕೊಡಿ, ಕನಿಷ್ಠ ನಮ್ಮ ಜೀವನಕ್ಕೆ ಒಂದು ಭದ್ರತೆ ಕೊಡಿ ಅಂತ ಕೇಳ್ತಾ ಇದ್ರು ಕೂಡ 5 ದಿನಗಳಿಂದ ಯಾರ ಕಿವಿಗೂ ಬೀಳ್ತಾ ಇಲ್ಲ ಅನ್ನೋದೇ ದುರಂತ. ಲೀಲಾವತಿಯವರೇ, 5 ದಿನಗಳಿಂದ ಬೀದಿ ಬದಿಯಲ್ಲಿ ಕೂತು ಜೀವನ ನಡೆಸ್ತಾ ಇದ್ದೀರಾ, ಮಕ್ಕಳು ಮರಿಗಳನ್ನು ಅಲ್ಲೇ ಕೂರಿಸ್ಕೊಂಡು ಪ್ರತಿಭಟನೆ ಮುಂದುವರಿಸ್ತಾ ಇದ್ದೀರಾ, ಆದರೆ ಕೇಳಿಸ್ಕೊಳ್ಳೋ ಕಿವಿಗಳಿಗೆ ಬರ ಇದೆ ಇವತ್ತು. ಬರ್ತಾ ಇಲ್ಲ ಇವತ್ತು ಸರ್ಕಾರ. ನಾವು CI2 ಕಳೆದ 2 ದಿನದಿಂದ ಹೋರಾಟ ನಡೆಸ್ತಾ ಇದ್ದೇವೆ. ಇವತ್ತು ನಾವು ಸರ್ಕಾರನ ಕೇಳೋದು 2002-03 ಇದು ಯೋಜನೆ ಪ್ರಾರಂಭ ಆಗಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಸುಮಾರು 16 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೆಣ್ಣುಮಕ್ಳು. ಆದರೆ ಅವ್ರಿಗೆ ಬರೀ 2100-2200 ಇವತ್ತು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಾ ಅಂತೇಳಿ ಸರ್ಕಾರ ಒಮ್ಮೆ ಯೋಚನೆ ಮಾಡಬೇಕು. 2100-2200 ನಿಗದಿ ಆಗಿದೆ ಯಾವಾಗಮ್ಮ? ನಿಗದಿ ಆಗಿದ್ದು ಕಳೆದ 2013 ಅವಾಗಲೂ ನಾವು ಫ್ರೀಡಂ ಪಾರ್ಕಲ್ಲಿ ಇದೇ ಬೆಳಗಾವಿನಲ್ಲಿ ಅಧಿವೇಶನ ನಡೆಯುವಾಗ ನಾವು ಇಲ್ಲಿ ಹೋರಾಟ ನಡೆಸಿದ್ದು. ಆಗಷ್ಟೇ 500 ರೂಪಾಯಿ ಜಾಸ್ತಿ ಮಾಡಿದ್ದು. 1000 ರೂಪಾಯಿ ಇದ್ದದ್ದು 1100-1200 ಈ ರೀತಿ ಇದ್ದದ್ದು. 300 ರೂಪಾಯಿಂದ ದುಡ್ಕೊಂಡು ಬಂದಿದ್ದಾರೆ ಇವತ್ತು ಹೆಣ್ಣುಮಕ್ಳು. 15 ವರ್ಷಕ್ಕೆ ಬರೀ 2100 ರೂಪಾಯಿ 2200 ರೂಪಾಯಲ್ಲಿ ಜೀವನ ಮಾಡ್ಬೇಕಂತ ಅಂದ್ರೆ ಹೇಗೆ ಸಾಧ್ಯ ಅನ್ನೋದನ್ನ ಯೋಚನೆ ಮಾಡಬೇಕು. ಮತ್ತೆ ಅದ್ರ ಜೊತೆಯಲ್ಲಿ ಇಡೀ 360 ದಿವಸನು ಕೆಲಸ ಮಾಡಬೇಕಾಗ್ತದೆ. ಇವರು ಬರಗಾಲ ಪೀಡಿತ ಜಿಲ್ಲೆ ಅಂತ ಹೇಳ್ತಾರೆ. ಆ ಜಿಲ್ಲೆಗಳಲ್ಲಿ ಬೇಸಿಗೆಯಲ್ಲೂ ಅವರು ಕೆಲಸ ಮಾಡಬೇಕು, ಅದಕ್ಕೆ ಸರಿಯಾದಂತ ವೇತನ ಇಲ್ಲ. ಮತ್ತೆ ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ರಜಾ ದಿನಗಳಲ್ಲೂ ಸಹ ಇವರು ಅಡುಗೆ ಮಾಡಬೇಕು. ಅದು ಸ್ಪೆಷಲ್ ಅಡುಗೆ ಮಾಡಬೇಕು, ಗೆಸ್ಟ್ಗಳೆಲ್ಲ ಬರ್ತಾರೆ, ಆ ಗೆಸ್ಟ್ಗಳಿಗೆ ಸ್ಪೆಷಲ್ ಅಡುಗೆ ಮಾಡಬೇಕು. ಮತ್ತೆ ಬೇರೆ ಆ ಊರಿನ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳು ಬೇರೆ ಬೇರೆ ಸಮಾರಂಭಗಳನ್ನು ನಡೆಸ್ತಾರೆ, ಅವ್ರಿಗೂ ಸಹ ಸಪರೇಟ್ ಅಡುಗೆನ ಮಾಡಾಕ್ಬೇಕು. ಮಕ್ಕಳಿಗೆ ಮಾಡಿ ಬಡಿಸೋದಲ್ಲದೇನೆ ಅವರಿಗೂ ಸಪರೇಟ್ ಅಡುಗೆ ಮಾಡಬೇಕು. ಈ ರೀತಿ ಸಂಜೆ 4 ಗಂಟೆವರೆಗೂ ಅವರು ಕೆಲಸ ಮಾಡಿ ಹೋದ್ರೆ ಬೇರೆ ಇನ್ನೆಲ್ಲಿ ಅವರು ಕೆಲಸ ಮಾಡ್ಲಿಕ್ಕೆ ಜೀವನ ಕಂಡ್ಕೊಂಡ್ಲಿಕ್ಕೆ ಸಾಧ್ಯ ಆಗ್ತದೆ? ಬರೀ ಬಿಸಿ ಊಟ ಯೋಜನೆಯಲ್ಲಿ ಕೆಲಸ ಮಾಡುವಂತ ಹೆಣ್ಣುಮಕ್ಳಿಗೆ ಕನಿಷ್ಠ ವೇತನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ಬದುಕು ಉಳಿಯುವಂತಹ ಕೂಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬೇರೆಯವರು ಹೊಟ್ಟೆ ತುಂಬಾ ಊಟ ಕೊಡೋರಿಗೆ ಶಾಲಾ ಮಕ್ಕಳಿಗೆ ಬಿಸಿ ಊಟ ಮಾಡಿಸಿ ಬಡಿಸುವಂತಹ ತಾಯಂದ್ರಿಗೆ ಕನಿಷ್ಠ 2 ಹೊತ್ತಿನ ಬಿಸಿ ಊಟ ಮಾಡ್ಲಿಕ್ಕಾದ್ರೂ ಅನುಕೂಲತೆ ಮಾಡಿಕೊಡಿ ಅಂತ ಸರ್ಕಾರ. ನಾನು ಈಗಾಗಲೇ ಮೊದಲಿನಿಂದಲೂ ಆ ಮಾತನ್ನ ಹೇಳ್ತೀನಿ, ಎಲ್ಲರ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸೋದು, ಜೊತೆಗೆ ಹೇಳ್ತಾ ಇದ್ರಿ ಯಾವ್ದಾದ್ರು ಹಾಲಿಡೇಸ್ ಬಂದ್ರೆ, ನ್ಯಾಷನಲ್ ಹಾಲಿಡೇಸ್ ಬಂದ್ರೆ ಎಕ್ಸ್ಟ್ರಾ ಕೆಲಸನೇ ಹೊರತು ಕಡಿಮೆ ಏನು ಆಗೋದಿಲ್ಲ ಅಂತ. ಆದ್ರೆ ಅವ್ರ ಹೊಟ್ಟೆಗೆ ಬರ ಅಂತ, ಹೊಟ್ಟೆ ತುಂಬಿಸೋದಕ್ಕೆ ಬರ. ಹೌದು, ಅದೇ ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ 55,000ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಸರಿಸುಮಾರು ಒಂದು 60-65 ಮಕ್ಕಳಿಗೆ ಬಿಸಿ ಊಟವನ್ನ ದಿನನಿತ್ಯ ಬಡಿಸ್ತಕ್ಕಂಥದ್ದು. ಆದರೆ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಮ್ಮ ಮಕ್ಕಳು ಅನ್ನುವಂಥ ಸ್ವಂತಹ ಮಕ್ಕಳ ಥರನೇ ನೋಡ್ಕೊಂಡು ಅವ್ರು ಊಟವನ್ನು ಬಡಿಸ್ತಕ್ಕಂಥದ್ದು. ಆದರೆ ಅವ್ರ ಮಕ್ಕಳಿಗೇನೆ ಮನೆಯಲ್ಲಿ ಹೋದರೆ ಅವ್ರಿಗೆ ತೆಂಗಳು ಗಂಜಿಯನ್ನು ಕೊಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಕಳೆದ 16 ವರ್ಷಗಳಿಂದನೂ ಕೂಡ ಅವರು ಬಿಸಿ ಊಟ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅವರು ಮುಂದುವರ್ಸೋದಕ್ಕೆ ಮುಂಚೆ ಏನಾದರೂ ಫೆಸಿಲಿಟೀಸ್ ಇದೆಯಾ ನಿಮಗೆ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಅಂತ ಸರ್ಕಾರದಿಂದ ಏನಾದರೂ? ಇಲ್ಲ ಮೇಡಮ್, ಅದು ಯಾವುದೇ ಮೇಡಮ್ ಒಂದು ಇಲ್ಲಿ 2000 ಅಷ್ಟೇ ಅವ್ರಿಗೆ ಸಂಬಳ ಕೊಡ್ತಕ್ಕಂಥದ್ದು. ಈಗ ಕ್ಷೀರಭಾಗ್ಯ ಬಂದ್ಮೇಲೆ 200 ರೂಪಾಯಿ ಹೆಚ್ಚಳ ಆಗಿದ್ದು ಅಷ್ಟೇ. ಕ್ಷೀರಭಾಗ್ಯ ಬಂದ್ಮೇಲೆ ಆ ಕ್ಷೀರಭಾಗ್ಯ ಏನಾದರೂ ರದ್ದಾದ್ರೆ
ಇವತ್ತು ಅದು ಕೂಡ 200 ರೂಪಾಯಿ ಕಟ್ ಆಗ್ತದೆ. ಅದು ಕೂಡ ಕಟ್ ಆಗ್ತದೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹೇಳ್ತದೆ ಇವತ್ತು ಎಲ್ಲಾ ಭಾಗ್ಯಗಳನ್ನು ಕೊಡ್ತೀವಿ ಅಂತ. ಆದ್ರೆ ನಮಗೆ ಕನಿಷ್ಠ ಕೂಲಿ ಭಾಗ್ಯ ಯಾಕೆ ಕೊಡ್ಲಿಕ್ಕೆ ಆಗ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತೇಳಿ ನಾವು ಅವ್ರನ್ನ ಒಂದು ಪ್ರಶ್ನೆಯನ್ನ ಇಡಬೇಕಾಗ್ತದೆ. ಹಸಿವಿನ ಭಾಗ್ಯವನ್ನ ಕೊಡ್ತಾ ಇದಾರೆ ಸಿದ್ದರಾಮಯ್ಯ ಸರ್ಕಾರ. ಈ ರೀತಿ ಮಾಡ್ತಾ ಇದ್ದಾರೆ. ನಿಮ್ ಜೊತೆ ಚರ್ಚೆಯನ್ನ ಮುಂದುವರಿಸ್ತೀವಿ. ಎಸ್, ಬಿಸಿಯೂಟ ಬಡಿಸಿ ಮಕ್ಕಳ ಹೊಟ್ಟೆ ತುಂಬಿಸುವಂತಹ ನಮಗೆ ಯಾಕೆ ಹಸಿವಿನ ಭಾಗ್ಯ ಸಿದ್ದರಾಮಯ್ಯ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆನ ಕಾರ್ಯಕರ್ತರು ಎತ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್. ನಮ್ದು ಹಕ್ಕ ನಾ ಬೇಳಾಕತ್ತೀನಿ. ಹಕ್ಕೆ ಬೇಕು ನಮ್ಗೆ ಹೋಗಂಗಿಲ್ಲ. 2 ದಿವಸ ಆಗ್ಲಿ 20 ದಿವಸ ಆಗ್ಲಿ ನಾ ಹೋಗಂಗಿಲ್ಲ. ಅವ್ರು ಬಂದು ಬರಬ್ಬರ ಸಿದ್ದರಾಮಯ್ಯ ಬರುತ್ತಾನ ಹೋಗಂಗಿಲ್ಲ ನಾ.